ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತುರ್ತಾಗಿ ಹೇಮಾವತಿ ನೀರನ್ನು ಮದಲೂರು ಕೆರೆಗೆ ಹರಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಶಿರಾ ತಾಲೂಕ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ರೈತ ಸಂಘಕ್ಕೆ ಸಾಥ್ ಕೊಟ್ಟ ಭಾರತೀಯ ಜೀವ ವಿಮೆಯ ಸಂಘದವರು. ಗಡಿ ಭಾಗದ ಬರಗಾಲವನ್ನ ನೀರು ಇದ್ದರೂ ಕೂಡ ನೀರನ್ನು ಬಳಸದಲ್ಲಿ ಸರ್ಕಾರ ಸೋತಿದೆ. ಇಂಥ ಸರ್ಕಾರಗಳು ರೈತರ ಬರಗಾಲವನ್ನ ಹಳ್ಳಿಯ ಬಡತನವನ್ನ ಇನ್ನೂ ಕೊನೆಗಾಡಿಸಲಿಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಕೂಡ ರಾಜಕೀಯ ಪಕ್ಷಗಳಿಗೆ ಹಳ್ಳಿಗೆ ವ್ಯವಸಾಯಕ್ಕೆ ಕುಡಿಕೆ ನೀರನ್ನ ಬರ್ತಕ್ಕಂತ ಯೋಗ್ಯತೆ ಈ ರಾಜಕೀಯ ಪಕ್ಷಗಳಿಗೆ ಮತ್ತು ಸರ್ಕಾರಗಳಿಗೆ ಇಲ್ಲದಲೇ ಇರೋದು ಈ ಸಾರಿ ಸಾಬೀತಾಗಿದೆ. ಯಾಕೆಂದ್ರೆ 100 TMC ನೀರು ತುಂಗಭದ್ರಾದಿಂದ ಆಂಧ್ರಕ್ಕೆ ಹೋಗಿದೆ. ಘಟಪ್ರಭಾ ಮಲಪ್ರಭಾ ತುಂಬಿದೆ, ಕಾವೇರಿ ತುಂಬಿದೆ, ಹೇಮಾವತಿ ತುಂಬಿದೆ, ಎಲ್ಲ ಜಲಾಶಯಗಳು ತುಂಬಿ ಹರಿದ್ರೂ ಕೂಡ ಸರ್ಕಾರ ಆ ನೀರನ್ನು ಬಳಸಿ ಶಿರಾದಂತ ಬರಗಾಲ ಸೀಮೆಗೆ ನೀರನ್ನು ಕೊರದಲ್ಲಿ ಸೋತಿದ್ದಾರೆ. ಮತ್ತೆ ಬರಗಾಲದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಇವತ್ತು ರೈತರಿಗೆ ನೀರು ಕೊಡಬೇಕು, ರೈತರ ಬರಗಾಲವನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಪೊಲಿಟಿಕಲ್ ವಿಲ್ ಪವರ್ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಲ್ಲ ಅನ್ನೋದು ಸಾಬೀತಾಗಿದೆ. ಆದ್ದರಿಂದ ಎಲ್ಲ ರಾಜಕೀಯ ಪಕ್ಷ ಆಡುವ ಮತ್ತು ವಿರೋಧ ಪಕ್ಷಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೆ ಈ ಸಾರಿ ನಮ್ಮ ಶಿರಾ ಭಾಗದ ಹೇಮಾವತಿ ನೀರನ್ನ ಕೆರೆಗಳಿಗೆ ತುಂಬಿಸುವಲ್ಲಿ ಮುಖ್ಯಮಂತ್ರಿ ವಿರೋಧ ಪಕ್ಷದವರು ಎಲ್ಲರೂ ಸೇರಿ ತುಮಕೂರಿನ ಬಯಲುಸೀಮೆಯ ಬರಗಾಲಕ್ಕೆ ನೀರನ್ನು ಹರಿಸ್ತಾ ಹೋದರೆ ಇದರ ಕೆಟ್ಟ ಪರಿಣಾಮವನ್ನ ನಾಳೆ ಚುನಾವಣೆಯಲ್ಲಿ ನೀವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವು ಇವತ್ತು ಕೊಡ್ತಾ ಇದ್ದೇವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ರೈತರು. ಬರಗಾಲದ ಬವಣೆಯಲ್ಲಿ ರೈತರು ಬಹಳ ಅತಂತ್ರವಾಗಿದ್ದಾರೆ. ಸಂಖ್ಯೆ ಮುಖ್ಯ ಅಲ್ಲ, ಚಳುವಳಿ ಮುಖ್ಯ. ಸರ್ಕಾರ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೂಡಲೇ ಹೇಮಾವತಿ ನೀರನ್ನ ಈ ಶಿರಾ ಭಾಗದ ಕೆರೆಗಳಿಗೆ ಕುಡಿಲಿಕ್ಕೆ ನೀರು ಈ ನೀರಿನ ಅಲೋಕೇಶನ್ ಆಗಿದೆ. 0.9 TMC ನೀರು ಶಿರಾ ಭಾಗಕ್ಕೆ ಅಲೋಕೇಶನ್ ಆಗಿದ್ರೂ ಕೂಡ ನೀರಿನ ಬಳಕೆಯನ್ನ ಅಲಾಮಾಟ್ ಆಗಿದ್ರೂ ಕೂಡ ಸರ್ಕಾರ ಆ ನೀರನ್ನ ಬಳಸಿ ಇಲ್ಲಿಗೆ ತಲುಪಿಸಲು ಸಂಪೂರ್ಣವಾಗಿ ವಿಫಲ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಕಡೆಯ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಕಾಲಾವಕಾಶ ಇದೆ. ಹೇಮಾವತಿಯಲ್ಲಿ ನೀರು ಈಗಲೂ ತುಂಬಿ ಬರ್ತಾ ಇದೆ, ಜಲಾಶಯಕ್ಕೆ ಇನ್ನೂ ನೀರು ಹರಿದು ಬರ್ತಾ ಇದೆ. ಈಗಲಾದ್ರೂ ಕೂಡ ಸರ್ಕಾರ ಕ್ರಮ ತಗೊಂಡು ಕೂಡಲೇ ನೀರನ್ನು ಹರಿಸಿ ಶಿರಾ ಭಾಗದ ಕೆರೆಗಳನ್ನ ತುಂಬಿಸಲಿಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ. ಹೇಮಾವತಿಯನ್ನು ಮದಲೂರು ಕೆರೆಗೆ ನೀರು ಹರಿಸಲು ಪ್ರವಾಸಿ ಮಂದಿರದಿಂದ ಹೊರಟ ಎಲ್ಲಾ ಶಿರಾ ತಾಲೂಕ್ ರೈತ ಬಾಂಧವರು ಐಬಿ ವೃತ್ತಕ್ಕೆ ಬಂದು ಮಾನವ ಸರಪಳಿ ಕಟ್ಟಿಕೊಂಡು ರಸ್ತೆ ತಡೆ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮನೋ
ತನಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅರಿಯಲಿ ಅರಿಯಲಿ ಏತಕ್ಕಾಗಿ ಹೋರಾಟ ಬರ್ರಿ ಇಲ್ಲ ಬರ್ರಿ ರಾಜು ಬೇಗ ಬರ್ಬೇಕು. ಕೆಲವು ನಿಮಿಷಗಳ ಕಾಲ ರಸ್ತೆಯ ವಾಹನಗಳು ಸ್ಥಗಿತಗೊಂಡಿದ್ದವು. ರೈತರ ಸಂಘಕ್ಕೆ ಬೆಂಬಲ ನೀಡಿ ಪ್ರೆಸಿಡೆನ್ಸಿ ಶಾಲೆಯ ವ್ಯವಸ್ಥಾಪಕರಾದ ಚಿದಾನಂದ ಗೌಡರವರು ರೈತರ ಪರವಾಗಿ ಮಾತನಾಡಿದರು. ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಕಳೆದ 20 ವರ್ಷಗಳಿಂದ ಶಿರಾ ತಾಲೂಕಿನ ರಾಜಕಾರಣ ಅಥವಾ ಶಿರಾ ತಾಲೂಕಿನ ವ್ಯವಸ್ಥೆ, ಪ್ರತಿಯೊಬ್ಬ ರಾಜಕಾರಣಿ ಕೂಡ ಹೇಮಾವತಿ ನೀರನ್ನು ತೋರಿಸಿಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಈ ಸಾರಿ ಇಡೀ ಶಿರಾ ತಾಲೂಕಿನ ಜನ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ನಾವೆಲ್ಲ ಹೇಮಾವತಿ ತುಂಬಿ ತೊಡಗಿಸ್ತಾ ಇದೆ, ಕಾವೇರಿ ತುಂಬಿದೆ, ತಮಿಳುನಾಡು ಕಾವೇರಿ ಮಧ್ಯೆ ಅತ್ಯಂತ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಇಲ್ಲ. ಈ ಬಾರಿ ನಮ್ಮ ಏನು ನಿರೀಕ್ಷೆ ಇತ್ತು, ಶಿರಾ ತಾಲೂಕಿನ ಕಳ್ಳಂಬೆಳ್ಳಾಕೆರೆ, ಶಿರಾ ತಾಲೂಕಿನ ನಗರಕ್ಕೆ, ಶಿರಾ ನಗರಕ್ಕೆ ಕುಡಿಯೋ ನೀರು ಕೊಡ್ತಕ್ಕಂಥ ಶಿರಾ ದೊಡ್ಡಕೆರೆ, ಹಾಗೆಯೇ ನಮ್ಮ ಗ್ರಾಮೀಣ ಭಾಗದ ಮದನೂರು ಕೆರೆ, ವಿಶೇಷವಾಗಿ ಮದನೂರು ಕೆರೆ ತುಂಬಿದ್ರೆ ಗೌಡ್ಗೆರೆ ಮತ್ತು ಹುಲಿಕುಂಟೆ ಹೋಬಳಿ ಈ ಎರಡು ಹೋಬಳಿಗಳ ಕುಡಿಯೋ ನೀರಿನ ಬವಣೆ ಬಗ್ಗೆ ಇರಿಯುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ ಅಂತ ಹೇಳಿ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ನಾವು ಈ ಭಾಗದ ಜನ. ಆ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡು ಕಳೆದಷ್ಟು ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಯಾವ ಜನಪ್ರತಿನಿಧಿಗಳಿಗೂ ಗಮನ ಇಲ್ಲ. ನಮ್ಮ ಕೋರಿಕೆ ಇಷ್ಟೇ ಸರ್ಕಾರಕ್ಕೆ, ಯಾರಾದರೂ ಗೆದ್ಕೊಳ್ಳಿ, ಗೆದ್ದಿದ್ದೀರಿ, ಕೆಲಸ ಮಾಡಿ, ನೀರು ತನ್ನಿ, ಸಬು ಬೇಳೋದನ್ನ ನಿಲ್ಲಿಸಿ. ಏನ್ ಸಬು ಬೇಳ್ತಿದ್ದಾರೆ ಅಂದ್ರೆ ಆ ನದಿ ಪಾತ್ರದ ಹಳ್ಳದ ಪಾತ್ರದ ಉದ್ದಕ್ಕೂ ಬೋರ್ವೆಲ್ ಇಟ್ಕೊಂಡಿದ್ದಾರೆ ಅಂತ ರೈತರು, ಅದಕ್ಕಾಗಿ ನೀರು ಬರಲ್ಲ ಅಂತ. ಇದನ್ನ ಯಾರಾದರೂ ನಂಬಕ್ಕಾಗತ್ತಾ? ತುಂಬಿ ತುಳುಕ್ತಾ ಇದೆ, ನಮಗೆ ನೀರು ಬೇಕು. ಈ ಬಾರಿ ಆದ್ರೂ ನಮ್ಮ ಮದ್ಲೂರು ಕೆರೆ ತುಂಬಲೇಬೇಕು. ಆ ಕಾರಣಕ್ಕಾಗಿ ದಯಮಾಡಿ ನೀವು ಯಾರಾದ್ರೂ ಆಡಳಿತ ಮಾಡಿ ಸರ್ಕಾರಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ, ವಿಶೇಷವಾಗಿ ಈ ಬಾರಿ ಹೇಮಾವತಿ ತುಂಬದೇ ಇದ್ರೆ ಉಗ್ರವಾದ ಹೋರಾಟ, ಈ ಹೋರಾಟದ ಪ್ರತಿಫಲವನ್ನು ಬೇರೆಯವರಿಗೆ ಕೊಡಬಾರದು ಅನ್ನೋದಾದ್ರೆ, ಈಗೇನು ರಾಜಕಾರಣಿಗಳಿದ್ದಾರೆ, ಈಗೇನು ಆಡಳಿತ ನಡೆಸ್ತಾ ಇದ್ದೀರಿ, ಸಮ್ಮಿಶ್ರ ಸರ್ಕಾರ ಇದೆ, ಕಾಂಗ್ರೆಸ್ ಮತ್ತೆ JDS ಎರಡೂ ಪಕ್ಷ ಏನು ಆಡಳಿತ ನಡೆಸ್ತಾ ಇದೆ, ದಯಮಾಡಿ ನೀವು ಕೆರೆಗೆ ನೀರನ್ನು ತುಂಬಿಸಿ, ರಾಜಕೀಯ ಲಾಭವನ್ನು ನೀವೇ ತಗೊಳ್ಳಿ ಪರವಾಗಿಲ್ಲ, ನೀರನ್ನು ತುಂಬಿಸಿ, ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಈ ರೀತಿ ಹೇಳ್ತಾ ಇದಿಲ್ಲದೇನೆ. ಇದು ಸಣ್ಣ ಪ್ರಮಾಣದ ಹೋರಾಟ, ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಲಕ್ಷ್ಮಣಗೌಡರು, ಹುಲಿಕುಂಟೆ ಹೋಬಳಿ ಅವರೇ, ಬರಗೂರ್ನವರು, ನಾನು ಬರಗೂರ್ನಲ್ಲಿ ಓದಿ ಬೆಳೆದವನು. ಆ ಕಾರಣಕ್ಕಾಗಿ ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ನಿಲ್ಲಿಸೋದಿಲ್ಲ. ದೊಡ್ಡ ಮಟ್ಟಕ್ಕೆ ಹಿಂದೆಂದೂ ಶಿರಾ ತಾಲೂಕಿನಲ್ಲಿ ಈ ಮಟ್ಟದ ಹೋರಾಟ ಆಗಿರಬಾರದು. ಆ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ, ಇದು ಒಂದು ಎಚ್ಚರಿಕೆ ನಿಮ್ಗೆ ಮನವಿ. ನಮ್ದು ಮೊದಲನೇದಾಗಿ ನಾವು ಯಾವುದೇ ಹೋರಾಟ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೀವಿ. ಈ ಭಾಗದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ನಮಗೆ ನೀರು ಕೊಡಿ. ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ನಾವು ಮನವಿ ಮಾಡ್ತಿದ್ದೇವೆ, ನೀರು ಕೊಡಿ. ಇಷ್ಟನ್ನು ಹೇಳ್ತಾ ಮುಂದಿನ ಒಂದು ಇದು ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ನೀರು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ನೀರು ನೋಡಿರ್ಬೋದು, ಹಿಂದೆ ಯಾವುದೇ ಒಂದು ಸಂಸ್ಕೃತಿ ಬೆಳೆದಿರೋದು ನೀರಿರೋಂತ ಒಂದು ಕಡೆ. ನೈಲ್ ನಾಗರಿಕತೆ ಇರ್ಬೋದು, ಸಿಂಧು ನಾಗರಿಕತೆ ಇರ್ಬೋದು, ಪ್ರಪಂಚದ ಅನೇಕ ನಾಗರಿಕತೆಗಳು ಬೆಳೆದಿರೋದು ನೀರಿನ ಮೂಲ ಎಲ್ಲಿದೆ ಅಲ್ಲಿ ಮಾತ್ರ ಬೆಳೆದಿದೆ. ಅಂತ ಒಂದು ನೀರು ಅಷ್ಟು ಪ್ರಾಮುಖ್ಯವಾದದ್ದು. ಹಾಗೆಯೇ ನಾವು ಇವತ್ತು ನಾವು ಯೋಚನೆ ಮಾಡಿದಾಗ, ನಮ್ಮ ಭೌಗೋಳಿಕವಾಗಿ ನಾವು ನಮ್ಮ ಪ್ರದೇಶವನ್ನು ಯೋಚನೆ ಮಾಡಿದಾಗ, ನಾವು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಾವು ನಮ್ಮ ದೇಶದಲ್ಲಿ ಥಾರ್ ಮರುಭೂಮಿಯನ್ನು ಬಿಟ್ಟರೆ ಇನ್ನು ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಅಂದರೆ ನಮ್ಮ ಆಂಧ್ರ ಪ್ರದೇಶದ ಒಂದು 3-4 ಜಿಲ್ಲೆ, ನಮ್ಮ ಕರ್ನಾಟಕದ ಒಂದು 4-5 ಜಿಲ್ಲೆ. ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಇಂಥ ಪ್ರದೇಶದಲ್ಲಿ ವಾಸ ಮಾಡ್ತಿರೋದ್ರಿಂದ ನಮ್ಮ ಪ್ರಾಕೃತಿಕವಾಗಿ ನಮಗೆ ಅನೇಕ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ 40-50 ಸೆಂಟಿಮೀಟರ್ ನಮ್ಮ ಪ್ರದೇಶಕ್ಕೆ ಮಳೆ ಬರ್ತಾ ಇದೆ. ಆದರೆ ನಾನು ಈ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಗೆ ಯಾವತ್ತು 30 ಸೆಂಟಿಮೀಟರ್ ಮಳೆ ಮೇಲೆ ಬಂದೇ ಇಲ್ಲ ನಮ್ಮ ಪ್ರದೇಶದಲ್ಲಿ. ಯಾಕೆಂದ್ರೆ ಪ್ರತಿ ಮಳೆ ಬರುವವರನ್ನು ನಾನೇ ಅಳತೆ ಮಾಡ್ತೀನಿ, ಅಳತೆ ಮಾಡಿ ಮೆಜರ್ ಮಾಡಿ ಪ್ರತಿ ವರ್ಷದಲ್ಲೂ ಲೆಕ್ಕ ಹಾಕಿದಾಗ ಒಂದು 30 ಸೆಂಟಿಮೀಟರ್ ಮೇಲೆ ನಮ್ಗೆ ಮಳೆನೇ ಬಂದಿಲ್ಲ. ಅಂದ್ರೆ ಈ ವರ್ಷ 22-23 ಸೆಂಟಿಮೀಟರ್ ಮಳೆ ಬಂದಿರ್ಬೋದು ಅಷ್ಟೇ ನಮಗೆ.
ಇಂಥ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶಕ್ಕೆ ಸರ್ಕಾರ ಏನ್ ಮಾಡಬೇಕು? ನೀರಾವರಿ ಯೋಜನೆಗಳನ್ನ ತರಬೇಕು. ಇವತ್ತು ಪಕ್ಕದ ಆಂಧ್ರಪ್ರದೇಶ ಗೋದಾವರಿ ನೀರಿನ ಕೃಷ್ಣಾ ನದಿಗೆ ಬಿಟ್ಟು ಕೃಷ್ಣಾ ಇಲ್ಲಿಂದ ತಂದು ಇವತ್ತು ಹಿಂದೂಪುರದ ಹತ್ರ ಅನಂತಪುರದ ಹತ್ರ ಒಂದು ಡ್ಯಾಮ್ ಮಾಡಿ ಈಗ ಎಲ್ಲ ಮಡಕ್ಷಿರ ತಾಲೂಕು ಅನಂತಪುರ ಜಿಲ್ಲೆ ಎಲ್ಲಾ ತಾಲೂಕುಗಳನ್ನ ನೀರಾವರಿ ಮಾಡೋದಕ್ಕೆ ಹೊರಟಿದೆ. ತಾಲೂಕು ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ವಿಮಾ ನಿಗಮದ ಪ್ರತಿನಿಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಅವರು ತುಂಬಾ ಕಳ್ಳಂಬೆಲ್ಲ ಮತ್ತು ಸಿರಾ ಭಾಗದ ತೆರಿಗೆ 0.5 TMC ಮತ್ತು ಉಳಿದ 4 TMC ನೀರನ್ನ ಬರಪೀಡಿತ ಪ್ರದೇಶವಾದ ಗೌಡಗೆರೆ ಹೋಬಳಿ ಮತ್ತು ಕಸ್ಬಾ ಮುಂದಿನ ಹೊಂದಿರುವಂತಹ ತಾಲೂಕಿನ ಅರ್ಧ ಭಾಗದ 3 ಹೋಬಳಿಗಳಾದ ಈ 3 ಹೋಬಳಿಗೂ ತುಂಬಾ ಬರಪೀಡಿತ ಗ್ರಾಮಗಳು ಗಡಿ ಗ್ರಾಮಗಳಾಗಿರುವುದರಿಂದ ಮೊದಲೂರು ಕೆರೆಗೆ ಸರ್ಕಾರ ನಿಗದಿಪಡಿಸಿರುವಂತಹ ಈ ಸಂದರ್ಭದಲ್ಲಿ ರೈತರ ಸಂಘದ ಅಧ್ಯಕ್ಷರು ಬಿಕೆ ಲಕ್ಷ್ಮಣ್ಗೌಡ್ರು, ನಾದೂರು ಕೆಂಚಪ್ಪ, ಜಯರಾಮಯ್ಯ, ಪುಟ್ಟಕಾಮಣ್ಣ, ಇನ್ನೂ ಅನೇಕ ರೈತರ ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದ್ರೋಹ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಅವರಿಗೆ ಗೆಲ್ಲಬೇಕಾದ್ರೆ ಇರೋಂತ ಆಸಕ್ತಿ ಗೆದ್ದ ನಂತರ ವಿಷಯವನ್ನೇ ಮರೆಯುತ್ತಾರೆ. ಈ ತಾಲೂಕಿನ ಯಾವುದೇ ಜನಪ್ರತಿನಿಧಿಗಳು ಬೀದಿಗಿಳಿದು ನೀರನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸರ್ಕಾರಗಳು ವಿಫಲವಾಗಿದೆ. ಅವೆಲ್ಲ ಅಂಶಗಳನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ನ್ಯಾಯಕ್ಕಾಗಿ ಮತ್ತು ಮೊದಲೂರು ಕೆರೆಗೆ ನೀರನ್ನು ಅಂತರ್ಜಲ ಅಭಿವೃದ್ಧಿ ಮತ್ತು ಕುಡಿಯೋ ನೀರಿಗೋಸ್ಕರ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟಕ್ಕೆ ನಮ್ಮ ಮನವಿಗೆ ಹೋಗ್ಬಿಟ್ಟು ಈ ಬರಪೀಡಿತ ತಾಲೂಕಿನ ಜನತೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ಕೆಟಿ ಗಂಗಾಧರ್. ಆಕಸ್ಮಿಕ ವಿದ್ಯುತ್ ತಗಲಿ ಮೆಡಿಕಲ್ಗೆ ಬೆಂಕಿ. ಶಿರಾ ತಾಲೂಕಿನ ಪಟ್ಟನಾಯಕನ ಹಳ್ಳಿಯಲ್ಲಿ ತಡರಾತ್ರಿಯಲ್ಲಿ ನಡೆದ ಘಟನೆ. ಆಕಸ್ಮಿಕ ವಿದ್ಯುತ್ ತಗಲಿ ಮೆಡಿಕಲ್ಗೆ ಬೆಂಕಿ ಬಿದ್ದು ಔಷಧಿಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ. ಸುಮಾರು 10 ಲಕ್ಷ ಮೌಲ್ಯದ ಔಷಧಿಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಮೆಡಿಕಲ್ ವ್ಯವಸ್ಥಾಪಕರು ಮಂಜುನಾಥ್ ಆಗಿದ್ದಾರೆ. ಈ ಪ್ರಕರಣ ಪಟ್ಟನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.